ನಮಸ್ಕಾರ, ವಿಚಾರ ವಿನಿಮಯಕ್ಕೆ ಸ್ವಾಗತ. ಇವತ್ತು ನಾವು ಈ ವಿಡಿಯೋದಲ್ಲಿ ತಮಿಳಿನ ಎವರ್ಗ್ರೀನ್ ಕ್ಲಾಸಿಕ್ ಚಿತ್ರಗಳಲ್ಲಿ ಒಂದಾದಂತಹ ಹಾಗೂ ತಮಿಳಿನಲ್ಲಿ ಥ್ರಿಲ್ಲರ್ ಚಿತ್ರಗಳಿಗೆ ಅಡಿಪಾಯ ಹಾಕಿದಂತಹ ಅಂಧ ನಾಳ್ ಅನ್ನೋ ಚಿತ್ರದ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಬೇಕಂತ ಇದ್ದೀನಿ. ಯಾವುದೇ ಸಾಂಗ್ಸ್, ಡ್ಯಾನ್ಸ್, ಫೈಟ್ ಇಲ್ಲದೆ ಮಾಡಿದಂತಹ ಮೊದಲ ತಮಿಳು ಚಿತ್ರ ಇದು ಅಂಧ ನಾಳ್. 1954 ಬಿಡುಗಡೆಯಾದ ಈ ಚಿತ್ರದಲ್ಲಿ ಶಿವಾಜಿ ಗಣೇಶನ್, ಪಂಡರಿಬಾಯಿ ಮುಂತಾದವರು ನಟಿಸಿದ್ರು. ಈ ಚಿತ್ರವನ್ನು ನಿರ್ದೇಶಿಸಿದವರು ಎಸ್ ಬಾಲಚಂದರ್ ಅವರು. ಅಂಧ ನಾಳ್ ಚಿತ್ರದ ಬ್ಯಾಕ್ಡ್ರಾಪ್ ಏನು ಅಂತ ನೋಡಿದ್ರೆ, ಎರಡನೇ ಮಹಾಯುದ್ಧದ ವೇಳೆ ಚೆನ್ನೈಯಲ್ಲಿ ನಡೆಯುವಂತಹ ಒಂದು ಕತೆ ಇದು. ಎರಡನೇ ಮಹಾಯುದ್ಧದಲ್ಲಿ ಜಪಾನಿಯರು ಚೆನ್ನೈನ ಮೇಲೆ ಒಂದು ಬಾಂಬ್ ದಾಳಿ ಮಾಡ್ತಾರೆ ಅಂತ ಒಂದು ಸುದ್ದಿ ಇರುತ್ತೆ. ಆದ್ದರಿಂದ ಆ ಸಂದರ್ಭದಲ್ಲಿ ಚೆನ್ನೈ ನಗರದಲ್ಲಿ ತುಂಬ ಗೊಂದಲಮಯವಾದಂತಹ ಒಂದು ವಾತಾವರಣ ಇರುತ್ತೆ. ಈ ಫಿಲ್ಮ್ನ ಓಪನಿಂಗ್ ಸೀಕ್ವೆನ್ಸಲ್ಲಿ 1943 ಅಕ್ಟೋಬರ್ 11 ರಾತ್ರಿ 11 ಜಪಾನಿಯರು ವಿಮಾನದ ಮೂಲಕ ಒಂದು ಬಾಂಬ್ನ ಚೆನ್ನೈನಲ್ಲಿ ಹಾಕ್ತಾರೆ. ಮಾರನೇ ದಿನ ಬೆಳಗ್ಗೆ ಚೆನ್ನೈನ ಟ್ರಿಪಲ್ ಕೇನ್ನಲ್ಲಿರುವಂತಹ ಒಂದು ಮನೆಯಲ್ಲಿ ಒಂದು ಕೊಲೆಯಾಗುತ್ತೆ. ಒಂದು ಗನ್ಶಾಟು, ಒಬ್ಬ ವ್ಯಕ್ತಿ ನೆಲಕ್ಕೆ ಉರುಳ್ತಾನೆ, ಪ್ರಾಣ ಬಿಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ಒಬ್ಬ ವ್ಯಕ್ತಿ ತನ್ನ ಮನೆಯ ಮಹಡಿ ಮೆಟ್ಟಿಲಿಂದ ಫಾಸ್ಟಾಗಿ ಇಳಿತಾನೆ, ಅವನು ಮನೆಯಿಂದ ಹೊರಗಡೆ ಓಡ್ತಾನೆ. ಹಾಗೆ ಟೈಟಲ್ಲು ರೋಲ್ ಆಗುತ್ತೆ. ಆ ಓಡ್ತಾ ಇರೋ ವ್ಯಕ್ತಿ ಒಂದು ಫೋನ್ ಬೂತ್ಗೆ ಹೋಗಿ ಫೋನ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ, ಫೋನ್ ವರ್ಕ್ ಆಗೋದಿಲ್ಲ. ಅಲ್ಲಿಂದ ಮತ್ತೆ ಅವನು ಓಡ್ತಾ ಇರ್ತಾನೆ. ಆಗ ದಾರಿಯಲ್ಲಿ ಹೋಗ್ತಾ ಇರುವಂತಹ ಒಂದು ಪೊಲೀಸ್ ಜೀಪ್ ಇವನ್ನ ನೋಡಿ ಗಾಡಿಯನ್ನು ನಿಲ್ಲಿಸಿ ಒಬ್ಬ ಇನ್ಸ್ಪೆಕ್ಟರ್ ಬಂದು ಕೇಳ್ತಾರೆ, ಯಾಕೆ ಈ ರೀತಿ ಓಡ್ತಾ ಇದ್ದೀನಿ, ಇದು ಏನಾಯಿತು ಅಂತ. ಆಗ ಆ ವ್ಯಕ್ತಿ ಹೇಳ್ತಾನೆ, ನನ್ನ ಹೆಸರು ಚಿನ್ನಯ್ಯ ಪಿಳ್ಳಯ್ಯ ಅಂತ, ನನ್ನ ಪಕ್ಕದ ಮನೆಯಲ್ಲಿ ಒಂದು ಕೊಲೆಯಾಗಿದೆ, ನಾನು ಇದನ್ನು ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಬೇಕಂತ ಓಡ್ಬರ್ತಾ ಇದ್ದೆ, ಈಗ ನೀವೇ ಸಿಕ್ಕಿದ್ದೀರಾ, ಬನ್ನಿ ಅಲ್ಲಿ ಹೋಗೋಣ ಅಂತ ಪೊಲೀಸವ್ರನ್ನ ಕರ್ಕೊಂಡು ಹೋಗ್ತಾನೆ. ಈ ಇನ್ಸ್ಪೆಕ್ಟರ್ ಹೆಸರು ಪುರುಷೋತ್ತಮನ್ ನಾಯ್ಡು, ಮತ್ತು ಅವನ ಜೊತೆ ಕೆಲವು ಕಾನ್ಸ್ಟೇಬಲ್, ಇವರೆಲ್ಲ ಆ ಕೊಲೆಯಾದಂತಹ ಮನೆಗೆ ಹೋಗ್ತಾರೆ. ಆ ಮನೆಗೆ ಹೋಗ್ತಾರೆ, ಅಲ್ಲಿ ಮಹಡಿಯ ಮೇಲೆ ಹೋಗ್ತಾರೆ, ನೋಡ್ತಾರೆ. ಈ ಚಿನ್ನಯ್ಯ ಪಿಳ್ಳೈ ಹೇಳಿದ ಹಾಗೆ ಆ ರಾಜನ್ ಅನ್ನೋ ವ್ಯಕ್ತಿಯ ಹತ್ಯೆ ಆಗಿರುತ್ತೆ. ಅವನ ಪಕ್ಕ ಒಂದು ಗನ್ ಇರುತ್ತೆ, ಅವನು ಫುಲ್ಲು ಕೋಟ್ ಹಾಗೂ ಸೂಟ್ ಹಾಕ್ಕೊಂಡಿರ್ತಾನೆ. ಇನ್ಸ್ಪೆಕ್ಟರ್ ಆ ರೂಮ್ನೆಲ್ಲ ಅಬ್ಸರ್ವ್ ಮಾಡ್ತಾರೆ. ಅವ್ರು ಚಿನ್ನಯ್ಯ ಪಿಳ್ಳೈನ ಕರೆದು ಕೇಳ್ತಾರೆ ಏನಾಯಿತು ಅಂತ. ಆಗ ಚಿನ್ನಯ್ಯ ಪಿಳ್ಳೈ ಹೇಳ್ತಾನೆ, ನೋಡಿ ಈ ಪಕ್ಕದಲ್ಲಿದೆಯಲ್ಲ ಅದೇ ನನ್ನ ಮನೆ, ನಾನು ಬೆಳಗ್ಗೆ ನನ್ನ ಮಹಡಿಯಲ್ಲಿ ಇದ್ದಾಗ ಇಲ್ಲಿಂದ ಒಂದು ಗನ್ ಶಾಟ್ ಕೇಳಿಸ್ತು ನನಗೆ, ಅದು ಕೇಳಿದ ತಕ್ಷಣ ನಾನು ಪೊಲೀಸ್ಗೆ ಇನ್ಫಾರ್ಮ್ ಮಾಡೋಣ ಅಂತ ಬಂದೆ, ಆಮೇಲೆ ನೀವು ಸಿಕ್ಕಿದ್ರೆ ನಿಮ್ಮನ್ನ ಕರ್ಕೊಂಬಂದಿದ್ದೀನಿ ಇಲ್ಲಿ ಅಂತ ಹೇಳ್ತಾನೆ. ಒಬ್ಬ ವ್ಯಕ್ತಿ ಸತ್ತು ಬಿದ್ದಿದ್ದಾನೆ ಇಲ್ಲಿ, ಇವ್ರ ಮನೆಯವರು ಸಂಬಂಧಿಕರು ಯಾರು ಇಲ್ಲಿ ಇಲ್ವಲ್ಲ ಅಂತ ಕೇಳ್ತಾನೆ. ಆಗ ಚಿನ್ನಯ್ಯ ಪಿಳ್ಳೆ ಹೇಳ್ತಾನೆ, ನಾನು ಹೋಗಿ ಅವ್ರನ್ನೆಲ್ಲ ಕರ್ಕೊಂಬರ್ತೀನಿ ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ಆಗ ಈ ಇನ್ಸ್ಪೆಕ್ಟರ್ ನಾಯ್ಡು ಆ ರೂಮ್ನೆಲ್ಲ ಅಬ್ಸರ್ವ್ ಮಾಡಿ ಅದನ್ನೆಲ್ಲ ನೋಟ್ ಮಾಡ್ಕೊಳ್ಳೋಕ್ಕೆ ತನ್ನ ಕಾನ್ಸ್ಟೇಬಲ್ಗೆ ಹೇಳ್ತಾನೆ. ಒಂದು ಟೇಬಲ್ ಇರುತ್ತೆ, ಆ ಟೇಬಲ್ ಮೇಲೆ ಒಂದು ಸೂಟ್ ಕೇಸ್ ತೆಗ್ದು ಹಾಗೆ ಬಿಟ್ಟಿದ್ದಾರೆ, ಅದರಲ್ಲಿ ಕೆಲವು ಬಟ್ಟೆಗಳೆಲ್ಲ ಇರುತ್ತೆ, ಕೆಲವು ಹಣದ ಕಂತುಗಳಿರುತ್ತೆ, ಇದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಳಕ್ಕೆ ಹೇಳ್ತಾರೆ. ಆಗ ಚಿನ್ನಯ್ಯ ಪಿಳ್ಳೈ ಅಲ್ಲಿ ಬರ್ತಾನೆ. ಅವನು ಹೇಳ್ತಾನೆ, ನಾನು ಅವ್ರ ಮನೆಯವ್ರಿಗೆ ಹೇಳಿದೆ, ಅವ್ರಿಗೆಲ್ಲ ತುಂಬ ಆತಂಕ ಆಗಿದೆ, ಅವರು ಇಲ್ಲಿ ಬರೋದಕ್ಕೆ ಹೆದರ್ತಾ ಇದ್ದಾರೆ, ಮನೆಯ ಹಿಂದೆ ಇರೋ ತೋಟದಲ್ಲಿ ಅವರೆಲ್ಲ ಇದ್ದಾರೆ, ಬನ್ನಿ ನಾವು ಅಲ್ಲಿ ಹೋಗೋಣ ಅಂತ ಇನ್ಸ್ಪೆಕ್ಟರ್ನ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಹೋದಾಗ ಇಬ್ಬರು ಮಹಿಳೆಯರು ಒಂದು ಮಗು ಇರುತ್ತೆ. ಚಿನ್ನಯ್ಯ ಪಿಳ್ಳೈ ಹೇಳ್ತಾನೆ, ಇವರೇ ಉಷಾ ಅಂತ, ಈಗ ಹತ್ಯೆ ಆಗಿದಾರಲ್ಲ ರಾಜನ್ ಅವರ ಮಡದಿ ಅಂತ ಇಂಟ್ರೊಡ್ಯೂಸ್ ಮಾಡ್ತಾನೆ. ಅಲ್ಲಿ ಒಂದು ಮಗು ಇರುತ್ತೆ, ಈ ಮಗು ನಿಮ್ಮದೇನಾ ಅಂತ ಇನ್ಸ್ಪೆಕ್ಟರ್ ಕೇಳ್ತಾರೆ. ಆಗ ಉಷಾ ಹೇಳ್ತಾಳೆ, ಇದು ನನ್ನ ಮಗು ಅಲ್ಲ, ನನಗೆ ಮಗು ಇಲ್ಲ, ಇದ್ದಿದ್ದು ಒಂದು ಮಗುನೂ ಕೆಲವು ವರ್ಷಗಳ ಹಿಂದೆ ತೀರ್ಹೋಯಿತು, ಇದು ನನ್ನ ಸಹೋದರಿ ಹೇಮಳ ಮಗು ಅಂತ ಹೇಳ್ತಾಳೆ. ಆಗ ಹೇಮ ಹೇಳ್ತಾಳೆ, ಹೌದು ಇದು ನನ್ನ ಮಗು, ನಾನು ಹತ್ಯೆಯಾದ ರಾಜನಿದಾರಲ್ಲ ಅವರ ತಮ್ಮ ಪಟ್ಟಾಭಿಯ ಮಡದಿ ನಾನು, ಇದು ನನ್ನ ಮಗು ಅಂತ ಹೇಳ್ತಾಳೆ. ಆಗ ಇನ್ಸ್ಪೆಕ್ಟರ್ ಕೇಳ್ತಾರೆ, ಎಲ್ಲಿ ನಿಮ್ಮ ಯಜಮಾನರು ಅಂತ. ಇಲ್ಲೇ ಎಲ್ಲೋ ಇದ್ದರು ಅಂತ ಹೇಳ್ತಾ ಇರಬೇಕಾದ್ರೆ ಪಟ್ಟಾಭಿ ಬರ್ತಾನೆ, ಅವನು ರಾಜನ್ನ ತಮ್ಮ. ಅವನು ಇನ್ಸ್ಪೆಕ್ಟರ್ ಹತ್ರ ಹೇಳ್ತಾನೆ, ನಾನು ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡೋಣ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ, ನೀವೇ ಅಷ್ಟರೊಳಗೆ ಬಂದುಬಿಟ್ಟಿದ್ದೀರಾ ಅಂತ. ಸರಿ ಅಂತ ಇನ್ಸ್ಪೆಕ್ಟರು ಹೇಳ್ತಾರೆ, ನೋಡಿ ನಾನು ಉಷಾ ಅವ್ರ ಹತ್ರ ಸಪ್ರೇಟಾಗಿ ಮಾತಾಡಬೇಕು, ನೀವೆಲ್ಲ ಇಲ್ಲಿಂದ ಹೋಗಿ ಅಂತ ಎಲ್ಲರನ್ನ ಕಳಿಸ್ಬಿಟ್ಟು ಉಷಾ ಅವ್ರ ಹತ್ರ ಅವರು ಕೇಳ್ತಾರೆ.
ಇಂಥ ಸಂದರ್ಭದಲ್ಲಿ ನಾನು ನಿಮಗೆ ತೊಂದರೆ ಕೊಡ್ತಾ ಇದ್ದೀನಿ, ಆದರೆ ಬೇರೆ ದಾರಿ ಇಲ್ಲ ನನಗೆ. ನಿಮಗೆ ಯಾರ ಮೇಲಾದರೂ ಅನುಮಾನ ಇದೆಯಾ, ನಿಮ್ಮ ಯಜಮಾನರಿಗೆ ಯಾರಾದರೂ ಶತ್ರುಗಳಿದ್ರಾ ಅಂತ ಕೇಳ್ತಾರೆ. ಆಗ ಉಷಾ ಹೇಳ್ತಾಳೆ, ಆ ಥರ ಯಾರೂ ಶತ್ರುಗಳು ಇರಲಿಲ್ಲ ಅವ್ರಿಗೆ, ಎಲ್ಲರೂ ಜೊತೆ ಅವರು ಚೆನ್ನಾಗಿದ್ದರು ಅಂತ ಹೇಳ್ತಾಳೆ. ಯಾಕಂದರೆ ಇನ್ಸ್ಪೆಕ್ಟರ್ ಹೇಳ್ತಾನೆ, ಹಾಗಾದರೆ ಯಾಕೆ ಕೊಲೆ ಮಾಡಿದ್ರು, ಯಾರು ಕೊಲೆ ಮಾಡಿದ್ರು, ನಿಮಗೇನಾದರೂ ಐಡಿಯಾ ಇದೆಯಾ ಅಂತ. ಆಗ ಉಷಾ ಹೇಳೋದೇನು ಅಂದರೆ, ನನ್ನ ಊಹೆ ಏನು ಅಂದರೆ, ಈ ಜಪಾನಿಯವರು ಚೆನ್ನೈ ಮೇಲೆ ಬಾಂಬ್ ಹಾಕಿರೋದ್ರಿಂದ ಈ ವಾತಾವರಣ ಹಾಳಾಗಿದೆ ಸಿಟಿಯಲ್ಲಿ. ಇದರ ಲಾಭ ಪಡ್ಕೊಳ್ಳೋಕ್ಕೋಸ್ಕರ ಕೆಲವು ಕಳ್ಳರೆಲ್ಲ ಮನೆಗೆ ನುಗ್ಗಿ ದರೋಡೆ ಮಾಡ್ತಾಯಿದ್ದಾರೆ. ಆ ರೀತಿ ಮನೆಯಲ್ಲಿ ದರೋಡೆ ಮಾಡಲು ಬಂದಂತಹ ಕಳ್ಳರಿಗೂ ನಮ್ಮ ಯಜಮಾನರಿಗೂ ಆ ಸಂದರ್ಭದಲ್ಲಿ ಜಗಳ ಆಗಿರಬೇಕು. ಆಗ ಆ ಕಳ್ಳರು ಇವ್ರನ್ನ ಹತ್ಯೆ ಮಾಡಿರಬೇಕು ಅನ್ನೋದು ನನ್ನ ಊಹೆ. ಆದರೆ ಖಚಿತವಾಗಿ ನನಗೆ ಗೊತ್ತಿಲ್ಲ, ನನ್ನ ಒಂದು ಊಹೆ ಅಷ್ಟೇ ಇದು, ನನಗೇನು ಗೊತ್ತಾಗ್ತಾ ಇಲ್ಲ, ನಾನು ಸ್ವಲ್ಪ ಟೈಮ್ ಬೇಕು, ನನಗೆ ಸಪ್ರೇಟಾಗಿರಬೇಕು, ಅಲೋನ್ ಆಗಿರಬೇಕು ಅಂತ ಹೇಳ್ತಾಳೆ. ಸರಿ ಆಯಿತು, ನೀವು ಹೇಳಿದ್ದೇ ಸರಿ ಇರ್ಬೋದು ಅಂತ ಇನ್ಸ್ಪೆಕ್ಟರ್ ಅಲ್ಲಿಂದ ಮತ್ತೆ ಆ ಕೊಲೆಯಾದಂತಹ ರೂಮ್ಗೆ ಹೋಗ್ತಾರೆ. ಅಲ್ಲಿ ಸಿ ಐ ಡಿ ಶಿವಾನಂದಂ ಅಂತ ಅವರು ಇನ್ವೆಸ್ಟಿಗೇಷನ್ನಲ್ಲಿ ನಾಯ್ಡು ಜೊತೆ ಸೇರಿಕೊಳ್ತಾರೆ. ಇವರಿಬ್ಬರು ಡಿಸ್ಕಸ್ ಮಾಡ್ತಾರೆ. ಆಗ ನಾಯ್ಡು ಉಷಾ ಹೇಳಿದ ಪಾಯಿಂಟ್ನ ಸಿ ಐ ಡಿ ಹತ್ರ ಹೇಳ್ತಾರೆ, ಈ ರೀತಿ ಆಗಿರ್ಬೋದು ಅಂತ. ಈಗ ಸಿ ಐ ಡಿ ಹೇಳ್ತಾರೆ, ಹಾಗೆ ಆಗಿರೋದಕ್ಕೆ ಚಾನ್ಸ್ ತುಂಬ ಕಡಿಮೆ, ಯಾಕಂದರೆ ನಾನು ಬಂದಿದ್ದ ತಕ್ಷಣ ಇಲ್ಲಿದ್ದಂತಹ ಬ್ಯಾಂಕ್ ಪಾಸ್ಬುಕ್ನ ನೋಡಿದೆ, ಅದರಲ್ಲಿ ನಿನ್ನೆ ರಾಜನ್ ಬ್ಯಾಂಕ್ನಿಂದ ಡ್ರಾ ಮಾಡ್ಕೊಂಬಂದಿರೋ ಅಮೌಂಟ್ ಏನಿದೆ ಅದು ಪೆಟ್ಟಿಗೆಯಲ್ಲಿ ಹಾಗೇ ಇದೆ, ಅದನ್ನು ಯಾರೂ ಮುಟ್ಟಿಲ್ಲ, ಆದ್ದರಿಂದ ಉಷಾ ಹೇಳಿದ ರೀತಿ ಕಳ್ಳರು ಬಂದು ಇವ್ರನ್ನ ಸಾಯಿಸಿಲ್ಲ ಅಂತ ಹೇಳ್ತಾರೆ. ಸರಿ ಅಂತ ಸಿ ಐ ಡಿ ಅಲ್ಲಿರುವಂತಹ ಕೆಲವು ಪ್ರಾಪರ್ಟೀಸ್ನೆಲ್ಲ ತೊಗೊಳ್ತಾರೆ. ಅದನ್ನೆಲ್ಲ ತೊಗೊಂಡು ಅವರು ಆ ಸ್ಥಳದಿಂದ ಹೋಗಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡೋಣ ಅಂತ ಡಿಸ್ಕಸ್ ಮಾಡಿ ಮೊದಲು ಚಿನ್ನಯ್ಯ ಪಿಳ್ಳೆಯ ಹತ್ರ ಮಾತಾಡೋಣ ಅಂತ ಹೋಗ್ತಾರೆ. ಚಿನ್ನಯ್ಯ ಪಿಳ್ಳೆಯ ಹತ್ರ ಕೇಳ್ತಾರೆ, ನಿಮಗೆ ಯಾರ ಮೇಲಾದರೂ ಅನುಮಾನ ಇದೆಯಾ ಅಂತ. ಆಗ ಚಿನ್ನಯ್ಯ ಪಿಳ್ಳೆ ಹೇಳ್ತಾನೆ, ನನ್ನ ಅನುಮಾನ ಇರೋದು ರಾಜನ್ನ ತಮ್ಮನಾದಂತಹ ಪಟ್ಟಾಭಿಯ ಮೇಲೆ. ಅವ್ರು ಯಾಕೆ ಅಂತ ಕೇಳ್ತಾರೆ. ಆಗ ಅವನು ಹೇಳ್ತಾನೆ, ಒಂದಿನ ಏನಾಯಿತು ಅಂದರೆ ಪಟ್ಟಾಭಿ ಮತ್ತು ರಾಜನ್ ಅವರ ಕಾರ್ ಶೆಡ್ನಲ್ಲಿ ಮಾತಾಡ್ತಾರನ್ನ ನಾನು ಕೇಳಿಸ್ಕೊಂಡೆ. ಏನಾಗ್ತಾಯಿದೆ ಅಂದರೆ ಪಟ್ಟಾಭಿಗೂ ರಾಜನ್ಗೂ ಆಸ್ತಿಯ ಒಂದು ವಿಚಾರದಲ್ಲಿ ಮನಸ್ತಪ್ಪ ಉಂಟಾಗಿದೆ. ರಾಜನ್ ತಮ್ಮ ತಮ್ಮನಿಗೆ ಆಸ್ತಿಯಲ್ಲಿ ಪಾಲು ಕೊಡಲು ನಿರಾಕರಿಸ್ತಾ ಇದ್ದ, ಅದರಿಂದ ಕೋಪಗೊಂಡಂತಹ ಪಟ್ಟಾಭಿ ಅವನ ಜೊತೆ ಜಗಳ ಮಾಡ್ತಾ ಇದ್ದ. ಆ ಒಂದು ಆರ್ಗ್ಯುಮೆಂಟ್ ಏನಾಯಿತು, ತುಂಬ ಹೀಟೆಡ್ ಆರ್ಗ್ಯುಮೆಂಟಾಗಿ ಕನ್ವರ್ಟ್ ಆಗಿ ಒಂದು ಹಂತದಲ್ಲಿ ಪಟ್ಟಾಭಿ ಏನು ಮಾಡ್ತಾನಂದರೆ, ನಾನು ಆಸ್ತಿಗೋಸ್ಕರ ಏನು ಮಾಡೋಕ್ಕೂ ಯೋಚನೆ ಮಾಡೋದಿಲ್ಲ, ನಿನ್ನ ಪ್ರಾಣ ಹೋದರೂ ಹೋಗ್ಬೋದು ಅಥವಾ ನನ್ನ ಪ್ರಾಣ ಹೋದರೂ ಹೋಗ್ಬೋದು, ಆದರೆ ನಾನು ಆ ರೀತಿ ಮಾಡದೇ ಇರೋ ಥರ ನೀನು ನೋಡ್ಕೋ ಅಂತ ಹೇಳಿ ಕೋಪದಲ್ಲಿ ಹೇಳಿಬಿಟ್ಟು ಹೊರಟೋದ ಅಂತ ಹೇಳ್ತಾನೆ. ಸೊ ಆದ್ದರಿಂದ ನನ್ನ ಊಹೆ ಏನು ಅಂದರೆ, ಈ ಒಂದು ಸಂಭವ ಏನು ನಡೀತು ಬೆಳಗ್ಗೆ, ಆಗ ರಾಜನ್ನವರು ಜಪಾನಿಯರು ಚೆನ್ನೈ ಮೇಲೆ ಬಾಂಬ್ ಹಾಕ್ತಾರಂತ ತಿಳಿದು ಊರು ಬಿಟ್ಟು ಹೋಗೋಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಿರಬೇಕು. ಆ ಸಮಯದಲ್ಲಿ ಅಲ್ಲಿ ಬಂದಂತಹ ಪಟ್ಟಾಭಿ, ನೀನು ಆಸ್ತಿನೆಲ್ಲ ತೊಗೊಂಡು ಊರು ಬಿಟ್ಟು ಹೋಗಿದ್ರೆ ನಾನೇನು ಮಾಡೋದು, ನನ್ನ ಆಸ್ತಿ ನನಗೆ ಕೊಟ್ಬಿಟ್ಟು ಹೋಗು ಅಂತ ಆರ್ಗ್ಯುಮೆಂಟ್ ಆಗಿರಬೇಕು. ಆ ಸಂದರ್ಭದಲ್ಲಿ ಪಟ್ಟಾಭಿ ರಾಜನ್ನ ಶೂಟ್ ಮಾಡಿರಬೇಕು, ಇದು ನನ್ನ ಊಹೆ ಅಂತ ಹೇಳ್ತಾರೆ. ಸರಿ ಅಂತ ಸಿ ಐ ಡಿ ಮತ್ತು ಇನ್ಸ್ಪೆಕ್ಟರ್ ಅಲ್ಲಿಂದ ಹೊರಟು ಪಟ್ಟಾಭಿ ಹತ್ರ ಹೋಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಪಟ್ಟಾಭಿ ಏನು ಹೇಳ್ತಾನಂದರೆ, ನನಗೆ ನನ್ನ ಮಡದಿಯಾದ ಹೇಮ ಮೇಲೆ ಅನುಮಾನ ಇದೆ ಅಂತ. ಊರಿಗೆ ಆಶ್ಚರ್ಯ ಆಗುತ್ತೆ, ಹೇಮ ಯಾಕೆ ಅಂತ. ಆಗ ಪಟ್ಟಾಭಿ ಹೇಳ್ತಾನೆ, ಆಸ್ತಿಯ ವಿಚಾರವಾಗಿ ನನಗೂ ಅಣ್ಣನಿಗೂ ಮನಸ್ತಾಪ ಆಗಿರೋದು ಹೇಮನಿಗೂ ಗೊತ್ತು. ಅವಳು ಆಸ್ತಿಗೋಸ್ಕರ ದಿನ ಜಗಳ ಮಾಡ್ತಾಯಿದ್ಲು. ಒಂದು ದಿನ ಏನಾಯಿತು ಅಂದರೆ ಡಿನ್ನರ್ ಟೈಮ್, ಆಗ ಉಷಾ ಮನೆಯಲ್ಲಿ ಇರೋದಿಲ್ಲ, ಆಗ ಹೇಮಾನೇ ಅಣ್ಣನಿಗೆ ಊಟ ಕೊಡ್ತಾಳೆ. ಊಟ ಕೊಡ್ತಾ ಆಸ್ತಿ ಬಗ್ಗೆ ಆರ್ಗ್ಯೂ ಮಾಡೋಕ್ಕೆ ಶುರು ಮಾಡ್ತಾಳೆ. ಆ ಇಬ್ರಿಗೂ ಹೀಟೆಡ್ ಆರ್ಗ್ಯುಮೆಂಟ್ ಆಗುತ್ತೆ, ಇವಳು ಆಸ್ತಿ ಬೇಕು ಅಂತ ರಾಜನ್ ಕೊಡೋದಿಲ್ಲ ಅಂತ. ಹೀಗೆ ಹೀಟೆಡ್ ಆರ್ಗ್ಯುಮೆಂಟ್ ಆಗಿ ರಾಜನ್ ಅಲ್ಲಿಂದ ಊಟ ಮಾಡದೆ ಎದ್ದು ಹೊರಟೋದ. ಆಗ ನಾನು ನನ್ನ ಮಡದಿ ಹತ್ರ ಕೇಳಿದೆ, ನೀನು ಯಾಕೆ ಮಾತಾಡೋಕೆ ಹೋದೆ, ನಾನು ಮಾತಾಡ್ತಾ ಇದ್ನಲ್ಲ ಅಂತ. ಆಗ ಅವಳು ಹೇಳ್ತಾಳೆ, ಸಾಕು ನಾವು ಇಷ್ಟು ದಿನ ಶಾಂತವಾಗಿ ನಡ್ಕೊಂಡಿದ್ದು, ಇನ್ಮೇಲೆ ಈ ರೀತಿ ಇರೋಕ್ಕೆ ಸಾಧ್ಯ ಇಲ್ಲ, ನಾನು ಆಸ್ತಿಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ತಾಳೆ. ಹೇಮ ಒಬ್ಬಳು ಹಿಸ್ಟೆರಿಕಲ್ ವುಮನ್, ಅವಳು ಅವಳಿಗೆ ಕೋಪ ಬಂದರೆ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ, ತನ್ನ ಕಂಟ್ರೋಲ್ನ ಕಳ್ಕೊಂಡು ಅವಳು ಏನು ಮಾಡ್ತಾಳಂತ ಅವಳಿಗೆ ಗೊತ್ತಾಗಲ್ಲ, ಆ ರೀತಿ ನಡ್ಕೊಳ್ತಾಳೆ. ಆದ್ದರಿಂದ ನನ್ನ ಊಹೆ ಏನು ಅಂದರೆ,
ಆ ಒಂದು ಹತ್ಯೆಯಾದ ದಿನ ಇವಳು ಅಲ್ಲಿ ಹೋಗಿರಬೇಕು. ಇವಳಿಗೂ ಅಣ್ಣನಿಗೂ ಏನೋ ಆರ್ಗ್ಯುಮೆಂಟ್ ಆಗಿದೆ. ಆ ಸಮಯದಲ್ಲಿ ಇವಳು ತನ್ನ ಕಂಟ್ರೋಲ್ನ ಕಳ್ಕೊಂಡು ಅವನ್ನ ಶೂಟ್ ಮಾಡಿರಬಹುದು ಅಂತ ಪಟ್ಟಾಭಿ ಹೇಳ್ತಾನೆ. ಪಟ್ಟಾಭಿ ಹೇಳಿದ್ನ ಕೇಳಿಸ್ಕೊಂಡಂತಹ ಇನ್ಸ್ಪೆಕ್ಟರ್ ಮತ್ತು ಸಿ ಎ ಡಿ ಏನು ಮಾಡ್ತಾರಂದರೆ ಒಬ್ಬ ಕಾನ್ಸ್ಟೇಬಲ್ನ ಕರೆದು ಪಟ್ಟಾಭಿನ ನೀವು ಸ್ಟೇಷನ್ಗೆ ಕರ್ಕೊಂಡೋಗಿ ಅವ್ರ ಸ್ಟೇಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತಾರೆ. ಇವರು ಹೇಮಾ ಹತ್ರ ಬರ್ತಾರೆ. ಇನ್ಸ್ಪೆಕ್ಟರ್ ಹೇಮಾ ಹತ್ರ ಕೇಳ್ತಾರೆ, ಈ ಕೊಲೆಯ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಾ ಅಂತ. ಅವಳು ತುಂಬ ಒಂದು ಆರೋಗ್ಯಂಟಾಗಿ ಆನ್ಸರ್ ಮಾಡ್ತಾಳೆ, ಏನಂದರೆ ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ, ನನಗೇನು ಸ್ಟೇಟ್ಮೆಂಟ್ ಕೊಡೋದಿಲ್ಲ ಅಂತ. ಆಗ ಸಿ ಐ ಡಿ ಬರ್ತಾನೆ, ಅವನು ಹೇಳ್ತಾನೆ, ಸರಿ ಆಯಿತು, ನಿಮ್ಮ ಗಂಡ ಪಟ್ಟಾಭಿ ಇದ್ದಾನಲ್ಲ, ಅವನ ನಾವು ಅರೆಸ್ಟ್ ಮಾಡಿದ್ವಿ, ಮೋಸ್ಟ್ಲಿ ಅವನೇ ಕೊಲೆ ಮಾಡಿರಬೇಕು ಅಂತ. ಆಗ ಅವಳು ಹೇಳ್ತಾಳೆ, ಇಲ್ಲ ಅವ್ರು ಕೊಲೆ ಮಾಡೋದಿಲ್ಲ, ಅವರು ಇನ್ನೋಸೆಂಟು ಅಂತ. ಮತ್ತು ನಿನಗೇನು ಗೊತ್ತೋ ಅದನ್ನು ಹೇಳು ಅಂತ ಹೇಳ್ತಾರೆ. ಆಗ ಹೇಮಾ ಹೇಳ್ತಾಳೆ, ನನಗೊಬ್ಬರ ಮೇಲೆ ಅನುಮಾನ ಇದೆ ಅಂತ. ಯಾರು ಅಂತ ಕೇಳಿದಾಗ ಅಂಬುಜ ಅಂತ ಹೇಳ್ತಾಳೆ. ಈ ಅಂಬುಜ ಯಾರು ಅಂತ ಕೇಳಿದಾಗ ಹೇಮಾ ಹೇಳ್ತಾಳೆ, ಅಂಬುಜ ಒಬ್ಬಳು ಡ್ಯಾನ್ಸರ್, ಅವಳು ಅವಳಿಗೂ ರಾಜನಿಗೂ ಒಂದು ಸಂಬಂಧ ಇತ್ತು. ಅಂಬುಜ ಒಂದು ದಿನ ಪಾರ್ಕ್ನಲ್ಲಿ ರಾಜನ್ನ ಮೀಟ್ ಮಾಡಿ ಮಾತಾಡ್ತಾ ಇದ್ದಿದ್ದನ್ನ ನಾನು ಕೇಳಿಸ್ಕೊಂಡೆ. ಏನಾಗಿದೆ ಅಂದರೆ ಅಂಬುಜ ಪ್ರೆಗ್ನೆಂಟ್ ಆಗಿದ್ದಾಳೆ, ಅವಳು ಆ ವಿಚಾರವನ್ನು ರಾಜನ್ ಹತ್ರ ಹೇಳಿ ನನ್ನ ಬೇಗ ಮದುವೆ ಮಾಡ್ಕೊ ಅಂತ ಕೇಳ್ಕೊಂಡ್ಳು. ಆಗ ರಾಜನ್ ನನಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು ಅಂತ ಹೇಳ್ದ ಅಂತ ಹೇಳ್ತಾಳೆ. ಈ ಒಂದು ಕೊಲೆ ನಡೆದ ದಿನ ಅಂಬುಜಂ ರಾಜನ್ನ ಮೀಟ್ ಮಾಡಿರಬೇಕು. ಅವರಿಬ್ಬರ ನಡುವೆ ಈ ಮದುವೆ ಬಗ್ಗೆ ಒಂದು ಹೀಟೆಡ್ ಆರ್ಗ್ಯುಮೆಂಟ್ ಆಗಿರಬೇಕು. ಆ ಸಂದರ್ಭದಲ್ಲಿ ಅಂಬುಜ ರಾಜನ್ನ ಕೊಲೆ ಮಾಡಿರಬಹುದು ಅಂತ ಹೇಮಾ ಹೇಳ್ತಾಳೆ. ಈಗ ಇವರಿಬ್ಬರು ಸಿ ಐ ಡಿ ಮತ್ತು ಇನ್ಸ್ಪೆಕ್ಟರ್ ಅಂಬುಜನ ಹುಡ್ಕೊಂಡು ಹೋಗ್ತಾರೆ. ಅಂಬುಜನ ಇವರು ಇನ್ವೆಸ್ಟಿಗೇಟ್ ಮಾಡ್ತಾರೆ. ಅಂಬುಜಾಗೆ ರಾಜನ್ ಕೊಲೆ ಆಗಿರೋ ವಿಷಯನೇ ಗೊತ್ತಿರೋದಿಲ್ಲ. ಅವಳಿಗೆ ತುಂಬ ಬೇಸರ ಆಗುತ್ತೆ. ಅವಳು ಹೇಳ್ತಾಳೆ, ಈ ಪಾಪಿನೇ ಇವಳನ್ನ ಕೊಂದಿರಬೇಕು ಅಂತ. ಇವ್ರು ಕೇಳ್ತಾರೆ, ಯಾವ ಪಾಪಿ ಅಂತ. ಹೇಳ್ತಾಳೆ, ಚಿನ್ನಯ್ಯ ಪಿಳ್ಳಯ್ಯ ಅಂತ. ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಎಲ್ಲಿ ಸ್ಟಾರ್ಟ್ ಆಯಿತೋ ಮತ್ತೆ ಅಲ್ಲೇ ಬಂದು ನಿಂತ್ಕೊಳ್ತಲ್ಲ ಅಂತ. ಯಾಕಂದರೆ ಈ ಚಿನ್ನಯ್ಯ ಪಿಳ್ಳೆಯೇ ರಾಜನ ಹತ್ಯೆ ವಿಷಯವನ್ನು ಪೊಲೀಸರು ತಿಳಿಸ್ತವನು, ಅವನು ಯಾಕೆ ಕೊಲೆ ಮಾಡಿರಬೇಕು ಅಂತ ಇವ್ರು ಕೇಳ್ತಾರೆ. ಆಗ ಚಿನ್ನಯ್ಯ ಪಿಳ್ಳೆಗೂ ತನಗೂ ಇರೋ ಒಂದು ಸಂಬಂಧದ ಬಗ್ಗೆ ಅಂಬುಜ ಹೇಳ್ತಾಳೆ, ಏನು ಅಂದರೆ ಈ ಚಿನ್ನಯ್ಯ ಪಿಳ್ಳೆಯೇ ಮೊದಲು ನನ್ನನ್ನು ನೋಡ್ಕೊಳ್ತಾ ಇದ್ದಿದ್ದು, ನಾನು ಅವರ ಆಶ್ರಯದಲ್ಲಿ ಇದ್ದೆ ನಾನು ಅಂತ. ಒಂದು ದಿನ ಏನಾಯಿತು ಅಂದರೆ ನಾನು ಚಿನ್ನಯ್ಯ ಪಿಳ್ಳೆ ಒಂದು ಪಿಕ್ನಿಕ್ ಅಂತ ಹೋಗಿದ್ವಿ, ಆ ಜಾಗದಲ್ಲಿ ನಾವು ಅಕಸ್ಮಾತಾಗಿ ರಾಜನ್ನ ಮೀಟ್ ಮಾಡಬೇಕಾಯಿತು. ನನಗೂ ರಾಜನಿಗೂ ಫಸ್ಟ್ ಮೀಟಿಂಗಲ್ಲೇ ಒಂದು ಪ್ರೀತಿ ಹುಟ್ಕೊಳ್ತು. ನಂತರ ದಿನ ದಿನ ರಾಜನ್ ನಮ್ಮ ಮನೆಗೆ ಬರೋದು ಮಾಡ್ತಾಯಿದ್ರು, ಇಬ್ಬರ ನಡುವೆ ಒಂದು ಸಂಬಂಧ ಉಂಟಾಯಿತು. ಈ ವಿಷಯವೆಲ್ಲ ಚಿನ್ನಯ್ಯ ಪಿಳ್ಳೆಗೆ ಕೋಪನ ಉಂಟು ಮಾಡಿತು. ಒಂದು ದಿನ ನಾನು ಮತ್ತು ರಾಜನ್ ಮನೆಯಲ್ಲಿದ್ದಾಗ ಚಿನ್ನಯ್ಯ ಪಿಳ್ಳೆ ಬಂದು ರಾಜನಿಗೆ ಬೈದರು, ಅಲ್ಲ ಯಾ ನಿನಗೊಂದು ಮದುವೆ ಆಗಿದೆ, ಮಳದಿದ್ದಾಳೆ, ನೀನು ಯಾಕೆ ಈ ಥರ ಎಲ್ಲ ಮಾಡ್ತಾಯಿದೆಯಾ ಅಂತ. ಅಲ್ಲಿಂದ ರಾಜನ್ ಹೊರಟೋದ. ಅವನು ಹೋದ ನಂತರ ನನ್ನ ಹತ್ರ ಈಗ ಹೇಳಿದ್ರು, ಏನು ಅಂದರೆ ದಯವಿಟ್ಟು ಅವನು ನೀನು ಮರ್ತುಬಿಡು, ನಾನು ನಿನಗೋಸ್ಕರ ಏನೇನೋ ಮಾಡಿದ್ದೀನಿ, ಎಷ್ಟೋ ಖರ್ಚು ಮಾಡಿದ್ದೀನಿ, ಹಣ ಎಲ್ಲ ಆಭರಣ ಎಲ್ಲ ಮಾಡಿಸ್ಕೊಟ್ಟಿದ್ದೀನಿ, ನೀನು ಇವಾಗ ಅವನಿಂದ ಹೋಗ್ತಾ ಇದೆಯಲ್ಲ, ನೀನೇನಾದರೂ ಹೀಗೆ ಮಾಡ್ತಾಯಿದ್ರೆ ನಾನು ರಾಜನ ಸಾಯಿಸೋದಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ ಅಂತ ಹೇಳಿಬಿಟ್ಟು ನನ್ನ ವಾರ್ನ್ ಮಾಡಿ ಹೋದ ಅಂತ ಅಂಬುಜಂ ಹೇಳ್ತಾಳೆ. ಈಗ ಈ ಕೇಸ್ನ ಬಗ್ಗೆ ಸಿ ಐ ಡಿ ಮತ್ತು ಇನ್ಸ್ಪೆಕ್ಟರ್ಗೆ ಯಾವುದೇ ಕ್ಲೂ ಸಿಗ್ತಾ ಇಲ್ಲ. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ವಿಷಯಗಳನ್ನ ಹೇಳ್ತಾ ಇದ್ದಾರೆ. ಅಂದರೆ ಅವರು ನೋಡಿದ ಕೇಳಿದ ವಿಷಯಗಳನ್ನ ಇಟ್ಕೊಂಡು ಇವ್ರು ಹೀಗೆ ಮಾಡಿರ್ಬೋದು ಅಂತ ಊಹೆ ಮಾಡ್ತಾ ಇದ್ದಾರೆ, ಏನು ಮಾಡೋದು ಅಂತ. ಸರಿ ಅಂದ್ಬಿಟ್ಟು ಈಗ ರಾಜನ್ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು ಅಂತ ಏನು ಮಾಡ್ತಾರೆ, ಈ ಸಿ ಐ ಡಿ ರಾಜನ್ ಓದಿದಂತಹ ಕಾಲೇಜ್ನ ಪ್ರೊಫೆಸರ್ನ ಮೀಟ್ ಮಾಡ್ತಾರೆ. ಪ್ರೊಫೆಸರ್ ಹೇಳ್ತಾರೆ, ರಾಜನ್ ಬಂದುಬಿಟ್ಟು ತುಂಬ ಟ್ಯಾಲೆಂಟೆಡ್ ಯಂಗ್ ಮ್ಯಾನ್, ಅವನು ರಿಸರ್ಚ್ ಎಲ್ಲ ಮಾಡ್ತಾ ಇದ್ದ ರೇಡಿಯೋ ಇಂಜಿನಿಯರಿಂಗಲ್ಲಿ, ಮತ್ತು ಅವನು ತುಂಬ ಆ್ಯಂಬಿಷಿಯಸ್, ಜೀವನದಲ್ಲಿ ಏನೋ ಸಾಧಿಸಬೇಕು, ಅದಕ್ಕೋಸ್ಕರ ಅವನು ಏನು ಮಾಡೋಕ್ಕೂ ಸಿದ್ಧನಾಗಿದ್ದ ಅಂತ ಹೇಳ್ತಾರೆ. ಈಗ ಸಿ ಐ ಡಿ ಕೇಳ್ತಾರೆ, ರಾಜನ್ನ ಮಡದೇ ಆದಂತಹ ಉಷಾ ಕೂಡ ನಿಮ್ಮ ಸ್ಟೂಡೆಂಟ್ ಅಲ್ವಾ ಅಂತ. ಅವನು ಹೌದು ಅಂತ ಹೇಳಿಬಿಟ್ಟು, ಉಷಾ ತುಂಬ ಒಳ್ಳೆ ಹುಡುಗಿ, ಅವಳು ತುಂಬ ಹಾನೆಸ್ಟ್ ಹುಡುಗಿ, ಮತ್ತು ತುಂಬ ದೇಶಭಕ್ತಳು, ಆದರೆ ಪಾಪ ಗಂಡನಿಗೆ ಈ ಥರ ಆಗೋಯಿತು ಅಂತ ಹೇಳ್ತಾರೆ. ಸಿ ಐ ಡಿ ಶಿವಾನಂದಂ ಉಷಾನ ಮೀಟ್ ಮಾಡಿ ಹೇಳ್ತಾನೆ, ಸಾರಿ ಇಂಥ ಪರಿಸ್ಥಿತಿಯಲ್ಲಿ ನಾನು ನಿಮ್ಗೆ ಬಂದು ತೊಂದರೆ ಕೊಡ್ತಾ ಇದ್ದೀನಿ, ಆದರೆ ನನಗೆ ಬೇರೆ ದಾರಿ ಇಲ್ಲ, ನೀವು ಹೇಗೆ ರಾಜನ್ನ ಮೀಟ್ ಮಾಡಿದ್ರಿ, ನಿಮಗೆ ಹೇಗೆ ಮದುವೆ ಮಾಡ್ಕೊಂಡ್ರಿ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಅಂತ ಉಷಾ ಹತ್ರ ಕೇಳ್ತಾನೆ. ಆಗ ಉಷಾ ನಡೆದಿದ್ದನ್ನೆಲ್ಲ ಹೇಳ್ತಾಳೆ, ಹೇಗೆ ಅವಳು
ರಾಜನ್ನ ಮೀಟ್ ಮಾಡಲು, ಹೇಗೆ ಅವ್ರಿಗೆ ಇಬ್ಬರಿಗೂ ಪ್ರೀತಿ ಉಂಟಾಯಿತು, ಹೇಗೆ ಮದುವೆ ಮಾಡಿಕೊಂಡ್ರು, ಇದೆಲ್ಲದ ಬಗ್ಗೆ ಒಂದು ಹೇಳ್ತಾರೆ. ಕೊನೆಗೆ ಸಿ ಐ ಡಿ ಶಿವಾನಂದಮ್ ಏನು ಮಾಡ್ತಾನಂದರೆ ಒಂದು ಎಕ್ಸ್ಪೀರಿಮೆಂಟ್ ಮಾಡೋಣ ಅಂತ ಅವರು ಡಿಸೈಡ್ ಮಾಡ್ತಾರೆ. ಇನ್ಸ್ಪೆಕ್ಟರ್ ಹತ್ರ ಹೇಳ್ತಾರೆ, ನಾಳೆ ಎಲ್ಲರೂ ರಾಜನ ಮನೆಯಲ್ಲಿ ಸೇರಿಸಿ ಅಲ್ಲಿ ನಾವು ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ. ಸರಿ ಅಂದ್ಬಿಟ್ಟು ಮಾರನೇ ದಿನ ಎಲ್ಲರೂ ಅಲ್ಲಿ ಸೇರಿಸ್ತಾರೆ. ಯಾರ್ಯಾರು ಅಂದರೆ ರಾಜನ ಮಡದೆಯಾದಂತಹ ಉಷಾ, ರಾಜನ ತಮ್ಮನಾದಂತಹ ಪಟ್ಟಾಭಿ, ಪಟ್ಟಾಭಿಯ ಮಡದೆಯಾದಂತಹ ಹೇಮ, ಮತ್ತು ಡ್ಯಾನ್ಸರ್ ಆದಂತಹ ಅಂಬುಜಂ, ಮತ್ತು ರಾಜನ ನೇಬರ್ ಆದಂತಹ ಚಿನ್ನಯ್ಯ ಪಿಳ್ಳೈ, ಈ ಐದು ಜನ ಅಲ್ಲಿರ್ತಾರೆ. ಈಗ ಸಿ ಐ ಡಿ ಶಿವಾನಂದಮ್ ಏನು ಮಾಡ್ತಾನಂದರೆ ಅವರೆಲ್ಲರಿಗೂ ಒಂದೊಂದು ರಿವಾಲ್ವಾರ್ನ ಕೊಡ್ತಾನೆ, ಅದರಲ್ಲಿ ಫೇಕ್ ಬುಲ್ಲೆಟ್ಸ್ ಇರುತ್ತೆ. ಎಲ್ಲರೂ ಲೈನಂಗೆ ನಿಲ್ಲಿಸ್ಬಿಟ್ಟು ಹೇಳ್ತಾನೆ, ಈಗ ನಾನೇ ರಾಜನ್ ಅಂದ್ಕೊಳ್ಳಿ, ಅಂದ್ಕೊಂಡು ನೀವು ಒಬ್ಬೊಬ್ಬರೇ ಫೈರ್ ಮಾಡಬೇಕು ಅಂತ. ಈ ಒಂದು ಎಕ್ಸ್ಪೆರಿಮೆಂಟ್ನ ಮೂಲಕ ಸಿ ಐ ಡಿ ಹಾಗೂ ಇನ್ಸ್ಪೆಕ್ಟರ್ ನಾಯ್ಡು ಯಾರು ರಾಜನ್ನ ಕೊಲೆ ಮಾಡಿದ್ರು ಮತ್ತು ರಾಜನ್ನ ಕೊಲೆ ಮಾಡೋಕ್ಕೆ ಕಾರಣ ಏನು ಅನ್ನೋದನ್ನ ತಿಳ್ಕೊಂಡ್ರ ಇಲ್ವಾ ಅನ್ನೋದನ್ನ ನೀವು ತಿಳ್ಕೋಬೇಕಾದ್ರೆ ಅಂಧನಾಳ್ ಚಿತ್ರವನ್ನು ಒಮ್ಮೆ ನೋಡಬೇಕಾಗುತ್ತೆ. 1954 ಬಿಡುಗಡೆಯಾದಂತಹ ಈ ಒಂದು ಮರ್ಡರ್ ಮಿಸ್ಟ್ರಿ ಥ್ರಿಲ್ಲರ್ ಅಂಧನಾಳ್ ಚಿತ್ರವನ್ನು ನಿರ್ದೇಶಿಸಿದವರು ಎಸ್ ಬಾಲಚಂದರ್ ಅವರು. ಎಸ್ ಬಾಲಚಂದರ್ ಅವರು ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಅವರು. ಅವರು ಆ್ಯಕ್ಟರು, ಡೈರೆಕ್ಟರು, ಪ್ರೊಡ್ಯೂಸರು, ಮ್ಯೂಸಿಷಿಯನ್ ಕೂಡ. ವೀಣೆ ತುಂಬ ಅದ್ಭುತವಾಗಿ ಅವರು ನುಡಿಸ್ತಾ ಇದ್ದರು. ವೀಣಾ ಬಾಲಚಂದರ್ ಅಂತಲೇ ಅವ್ರನ್ನ ಕರೀತಾ ಇದ್ದರು ಕೆಲವರೆಲ್ಲ. ಈ ಚಿತ್ರದ ಮೂಲ ಕಥೆಯನ್ನು ಅವರೇ ಬರೆದಿರೋದು. ಇದರ ಸ್ಕ್ರೀನ್ ಪ್ಲೇ ಏನಿದೆ ಅದನ್ನು ಬರೆದವರು ಜಾವರ್ ಸೀತಾರಾಮನ್ ಅವರು. ಜಾವರ್ ಸೀತಾರಾಮನ್ ಅವರೇ ಸಿ ಐ ಡಿ ಶಿವಾನಂದಮ್ ಕ್ಯಾರೆಕ್ಟರ್ನಲ್ಲಿ ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ಮತ್ತು ಸ್ಕ್ರೀನ್ ಪ್ಲೇ ಏನಿದೆ ಇದು ತುಂಬ ಇಂಟ್ರೆಸ್ಟಿಂಗ್ ಮತ್ತು ಆ ಸಮಯದಲ್ಲಿ ತುಂಬ ಯೂನಿಕ್ ಕೂಡ. ಚಿತ್ರದ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ ಇದರಲ್ಲಿ ಯಾವುದೇ ಅನ್ನೆಸರಿ ಸಾಂಗ್ಸು, ಡ್ಯಾನ್ಸು, ಸ್ಟಂಟ್ಸು ಇದೆಲ್ಲ ಇಲ್ಲದೇ ಇರೋದು. ಒಂದು ಚಿತ್ರದ ಕಥೆಯನ್ನು ಹೇಳಬೇಕಾದ್ರೆ ಈ ಸಾಂಗ್ಸು, ಡ್ಯಾನ್ಸು, ಫೈಟ್ ಎಲ್ಲ ಆ ಚಿತ್ರದ ಒಂದು ಫ್ಲೋ ಏನಿದೆ ಅದನ್ನು ಕೆಲವೊಂದು ಸಂದರ್ಭಗಳಲ್ಲಿ ಅದು ತಡೆದು ನಿಲ್ಲಿಸುತ್ತೆ. ಯಾಕಂದರೆ ಡಿವಿಯೇಟ್ ಆಗಿಬಿಡ್ತೀವಿ ಅಲ್ಲಿ. ಯಾಕಂದರೆ ಈ ಥರ ಥ್ರಿಲ್ಲರ್ ಚಿತ್ರಗಳಲ್ಲಿ ಒಂದು ಮೂಡ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್. ಈ ಚಿತ್ರದ ಓಪನಿಂಗಲ್ಲೇ ಡೈರೆಕ್ಟರು ನಮ್ಮ ಮೂಡನ್ನ ಸೆಟ್ ಮಾಡ್ತಾರೆ. ಅಂದರೆ ಫಸ್ಟ್ ಶಾಟ್ನಲ್ಲೇ ಹೀರೋನ ಕೊಲೆ ಆಗುತ್ತೆ. ಅಂದರೆ ಓಪನಿಂಗೆ ಕ್ಲೈಮ್ಯಾಕ್ಸ್ ಥರ ಇರುತ್ತೆ. ಸೊ ಆ ಸಂದರ್ಭದಲ್ಲಿ 1954 ಈ ರೀತಿಯ ಒಂದು ಡೇರಿಂಗ್ ಅಟೆಂಪ್ಟನ್ನ ಎಸ್ ಬಾಲಚಂದರ್ ಅವರು ಮಾಡಿದ್ದಾರೆ. ನಾವಿಲ್ಲಿ ಶಿವಾಜಿ ಸರ್ನ ಅಪ್ರಿಷಿಯೇಟ್ ಮಾಡಬೇಕು. ಯಾಕಂದರೆ ಅವರು ಪರಾಸಕ್ತಿ ಫಸ್ಟ್ ಫಿಲಮ್ಮೇ ಹಿಟ್ಟಾಗಿ ಓವರ್ ನೈಟ್ ಸ್ಟಾರ್ ಆಗಿಬಿಟ್ಟಿದ್ರು ಅವರು. ಅವರಿಗೆ ಈ ರೀತಿಯ ಒಂದು ಥ್ರಿಲ್ಲರ್ ಸಿನಿಮಾದಲ್ಲಿ ಒಂದು ನೆಗೆಟಿವ್ ರೋಲ್, ಒಂದು ಆ್ಯಂಟಿ ಹೀರೋ ಪಾತ್ರನ ಕೊಟ್ಟಿದ್ದಾರೆ. ಅದನ್ನು ಅವರು ಧೈರ್ಯವಾಗಿ ಒಪ್ಪಿಕೊಂಡು ಮಾಡಿದ್ದಾರೆ. ಅವರಿಗೆ ಏನು ಸ್ಕೋಪ್ ಇದೆ ಫಿಲಮಲ್ಲಿ ಕಂಪೇರ್ ಟು ದ ಲೀಡಿಂಗ್ ಲೇಡಿ ಸ್ವಲ್ಪ ಕಡಿಮೆನೇ. ಆದರೂ ಅವರು ಅದನ್ನು ಒಪ್ಪಿಕೊಂಡು ತನ್ನ ಕೆಲಸ ಏನಿದೆಯೋ ಅದನ್ನು ಅದ್ಭುತವಾಗಿ ಮಾಡಿದ್ದಾರೆ. ಇದರೊಳಗೆ ಶಿವಾಜಿಯವರ ಹೆಂಡತಿ ಕ್ಯಾರೆಕ್ಟರ್ ಮಾಡಿರುವಂತಹ ಪಂಡರಿ ಬಾಯಿ ಅವರು ತುಂಬ ಇಂಪಾರ್ಟೆಂಟ್ ರೋಲ್ ಮಾಡಿದ್ದಾರೆ. ಅವರು ಅವರ ಒಂದು ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಏನಿದೆ ಅದನ್ನು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅವರು ಅವರ ಒಂದು ಡೈಲಾಗ್ ಡೆಲಿವರಿ ಇರ್ಬೋದು ಅಥವಾ ಒಂದು ಸಟಲ್ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಇರ್ಬೋದು ಎಲ್ಲ ಆ ಕತೆಗೆ ಎಷ್ಟು ಬೇಕೋ ಅಷ್ಟು ಮಾಡಿದ್ದಾರೆ. ಈಗ ನಮಗೆ ನೋಡಿದಾಗ ಕೆಲವು ಪರ್ಫಾರ್ಮೆನ್ಸ್ ಎಲ್ಲ ತುಂಬ ನಾಟಕೀಯವಾಗಿ ಕೆಲವೊಂದು ಕಡೆ ಕಾಣ್ಬೋದು. ಬಟ್ ಆ ಕಾಲದಲ್ಲಿ ಇದ್ದಂತಹ ಒಂದು ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ನಾವು ಕಂಪೇರ್ ಮಾಡಿದ್ರೆ ಇದು ಫಾರ್ ಫಾರ್ ಬೆಟರ್ ಅಂತ ಹೇಳ್ಬೋದು. ಈ ಚಿತ್ರದ ಸಪೋರ್ಟಿಂಗ್ ಕಾಸ್ಟ್ನ ನಾವು ನೋಡಿದ್ರೆ ಸಿ ಐ ಡಿ ಪಾತ್ರವನ್ನು ಮಾಡಿದಂತಹ ಜಾವರ್ ಸೀತಾರಾಮನ್ ಅವರು, ಚಿನ್ನಯ್ಯ ಪಿಳ್ಳೈ ಪಾತ್ರವನ್ನು ಮಾಡಿದಂತಹ ಪಿ ಡಿ ಸಂಬಂಧಮ್ ಅವರು, ಹಾಗೂ ಹೇಮ ಪಾತ್ರವನ್ನು ಮಾಡಿದಂತಹ ಮೇನಕ, ಅಂಬುಜಂ ಪಾತ್ರವನ್ನು ಮಾಡಿದಂತಹ ಸೂರ್ಯಕಲಾ, ಪಟ್ಟಾಭಿ ಪಾತ್ರವನ್ನು ಮಾಡಿದಂತಹ ಬಾಲಚಂದ್ರನ್, ಇವರೆಲ್ಲರೂ ತಮ್ಮ ಪಾತ್ರವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೇ ರೀತಿ ಚಿತ್ರದ ಹೈಲೈಟ್ ಏನು ಅಂದರೆ ಇದರ ಒಂದು ಸಿನಿಮಾಟೋಗ್ರಫಿ. ಮಾರುತಿರಾವ್ ಅವರ ಸಿನಿಮಾಟೋಗ್ರಫಿ ಏನಿದೆ ಈ ಒಂದು ಥ್ರಿಲ್ಲರ್ ಮೂವಿಗೆ ತುಂಬ ಹೆಲ್ಪ್ ಮಾಡಿದೆ ಅಂತ ಹೇಳ್ಬೋದು. ಈ ಚಿತ್ರದ ಬ್ಯಾಕ್ಗ್ರೌಂಡ್ ಸ್ಕೋರ್ನ ಮಾಡಿರೋದು ಎ ವಿ ಎಮ್ ಸ್ಟುಡಿಯೋಸ್ನ ಒಂದು ಆರ್ಕೆಸ್ಟ್ರಾ ಇದೆ ಅವ್ರದ್ದು, ಸರಸ್ವತಿ ಸ್ಟೋರ್ ಆರ್ಕೆಸ್ಟ್ರಾ ಅಂತ. ಅವರೇ ಈ ಚಿತ್ರದ ಬ್ಯಾಕ್ಗ್ರೌಂಡ್ ಸ್ಕೋರ್ನ ಮಾಡಿದ್ದಾರೆ. ಈ ಥ್ರಿಲ್ಲರ್ ಚಿತ್ರಕ್ಕೆ ಬೇಕಾಗಿರುವಂತಹ ಒಂದು ಅದ್ಭುತವಾದ ಬಿ ಜಿ ಎಮ್ನ ಅವರು ಮಾಡಿದ್ದಾರೆ ಅಂತ ಹೇಳ್ಬೋದು. ಇದರ ಎಡಿಟರ್ ಎಸ್ ಸೂರ್ಯ ಅಂತ. ಇವರೆಲ್ಲರೂ ಈ ಒಂದು ಕ್ರೂ ಏನಿದೆ ಅವರು ಎಸ್ ಬಾಲಚಂದರ್ ಅವರ ಒಂದು ಡ್ರೀಮ್ ಏನಿತ್ತು
ಒಂದು ಎಕ್ಸ್ಟ್ರಾಡಿನರಿ ಥ್ರಿಲ್ಲರ್ ಫಿಲ್ಮ್ ಮಾಡಬೇಕಂತ ಅದಕ್ಕೆ ತುಂಬ ಸಹಾಯ ಮಾಡಿದ್ದಾರೆ. ಅಂಧ ನಾಳ್ ಚಿತ್ರ ಒಂದು ಮರ್ಡರ್ ಮಿಸ್ಟ್ರಿ ಫಿಲ್ಮ್, ಒಂದು ಥ್ರಿಲ್ಲರ್, ಆದರೆ ಅದರ ಬಾಟಮ್ ಲೈನ್ ಏನಿದೆ ಅದು ದೇಶಭಕ್ತಿ ಬಗ್ಗೆ ಮಾತಾಡುತ್ತೆ. ಅದೇ ರೀತಿ ಒಂದು ಸರ್ಕಾರ ತನ್ನ ದೇಶದ ಯಂಗ್ ಟ್ಯಾಲೆಂಟ್ಸ್ ಏನಿದೆ ಅವನ್ನೆಲ್ಲ ಅಪ್ರಿಷಿಯೇಟ್ ಮಾಡಿ ಅವರಿಗೆ ಎನ್ಕರೇಜ್ಮೆಂಟ್ ಮಾಡದೇ ಇದ್ದರೆ ಈ ಒಂದು ಯುವ ಪ್ರತಿಭೆ ಏನಿದೆ ಅದು ಹೇಗೆ ಸರ್ಕಾರಕ್ಕೆ ವಿರುದ್ಧವಾಗಿ ಕೆಲಸ ಮಾಡೋದಕ್ಕೆ ಅಂಜೋದಿಲ್ಲ ಅನ್ನೋದು ಸಹ ಇದರ ಒಂದು ಬಾಟಮ್ ಲೈನ್. ಅಂಧ ನಾಳ್ ಚಿತ್ರ ಕುರುಸು ಅವರ ರೋಷಮಾನ್ ಚಿತ್ರದ ಒಂದು ಇನ್ಸ್ಪಿರೇಷನ್ನಿಂದ ಮಾಡಿರುವಂತಹ ಒಂದು ಚಿತ್ರ. ಆದರೆ ರೋಷಮಾನ್ನ ಕತೆಗೂ ಈ ಕತೆಗೂ ಯಾವುದೇ ಸಂಬಂಧ ಇಲ್ಲ. ಥೀಮ್ ಮಾತ್ರ ಸಿಮಿಲರ್ ಥೀಮ್ ಅಂತ ಹೇಳ್ಬೋದು. ಅಂದರೆ ಒಂದು ಘಟನೆ ನಡೆಯುತ್ತೆ, ಅದನ್ನು ಎಲ್ಲರೂ ತಮ್ಮದೇ ಆದ ಒಂದು ಪರ್ಸ್ಪೆಕ್ಟಿವಲ್ಲಿ ಅದನ್ನು ಹೇಳ್ತಾರೆ ಅನ್ನೋದಷ್ಟೆ. ಅದೇ ರೀತಿ ದ ವಿಮೆನ್ ಇನ್ ಕ್ವೆಶ್ಚನ್ ಅನ್ನೋ ಬ್ರಿಟಿಷ್ ಫಿಲ್ಮ್ನ ಅಡಾಪ್ಟ್ ಮಾಡ್ಕೊಂಡು ಇದನ್ನು ಮಾಡಿದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ. ಆದರೆ ಥೀಮ್ ಮಾತ್ರ ಸಿಮಿಲಾರಿಟಿ ಇದೆ ಅಂತ ಕೆಲವರು ಹೇಳ್ತಾರೆ. ಹೇಗೆ ನೋಡಿದ್ರು ಅಂಧ ನಾಳ್ ಚಿತ್ರ ಏನಿದೆ ಅದು ಒಂದು ಪಾತ್ ಬ್ರೇಕಿಂಗ್, ಗ್ರೌಂಡ್ ಬ್ರೇಕಿಂಗ್ ಮೂವಿ ಅಂತ ಹೇಳ್ಬೋದು. ಅಂಧ ನಾಳ್ ಚಿತ್ರ ಮೊದಲ ಬಾರಿಗೆ 1954 ಏಪ್ರಿಲ್ 13 ತಾರೀಕು ರಿಲೀಸ್ ಆಯಿತು. ರಿಲೀಸ್ ಆದಾಗ ಒಂದು ರೆಸ್ಪಾನ್ಸ್ ಏನಿತ್ತಲ್ಲ ಅದು ತುಂಬ ಪೂರ್ ರೆಸ್ಪಾನ್ಸ್ ಇತ್ತು. ಯಾಕಂದರೆ ಆ ಕಾಲಘಟ್ಟದಲ್ಲಿ ಬರ್ತಾಯಿದ್ದ ಚಿತ್ರಗಳೇ ಬೇರೆ ರೀತಿಯಾಗಿರ್ತಾ ಇತ್ತು. ಥಿಯೇಟರ್ಗೆ ಬಂದಂತಹ ಆಡಿಯನ್ಸ್ಗೆ ತುಂಬ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಯಾಕಂದರೆ ಫಸ್ಟ್ ಸೀನಲ್ಲೇ ಹೀರೋ ಶಿವಾಜಿ ಗಣೇಶನ್ ಸತ್ತೋಗ್ತಾರೆ. ಅದನ್ನು ನೋಡಿ ಆದಮೇಲೆ ಜನ ಎಲ್ಲ ಎದ್ದು ಹೊರಟೋಗ್ತಾಯಿದ್ರಂತೆ ಥಿಯೇಟ್ರಿಂದ. ಆಗ ಥಿಯೇಟರ್ ಅವರು ಅವ್ರಿಗೆ ಸಮಾಧಾನ ಮಾಡಿ ಫುಲ್ ಫಿಲಮ್ ನೋಡಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಕೂರಿಸಿದ್ರಂತೆ. ಆದರೂ ಆ ಫಿಲಮ್ ಹಿಟ್ ಆಗಲಿಲ್ಲ ಆ ಸಂದರ್ಭದಲ್ಲಿ. ಈ ಫಿಲಮ್ಗೆ ನ್ಯಾಷನಲ್ ಅವಾರ್ಡ್ ಬಂದು ಮತ್ತೆ ಫಿಲಮ್ನ ರಿಲೀಸ್ ಮಾಡಿದ್ರು. ಆಗ ಫಿಲಮ್ ಸಕ್ಸಸ್ ಆಯಿತು ಅಂತ ಹೇಳಲಾಗ್ತಾ ಇದೆ. ಈ ರೀತಿ ಹಲವಾರು ಚಾಲೆಂಜಸ್ಸು ಮತ್ತು ಏನೇನು ಒಂದು ರೂಲ್ಸ್ ಇತ್ತು ಆ ಟೈಮಲ್ಲಿ, ಒಂದು ಫಿಲ್ಮ್ ಮೇಕಿಂಗ್ ರೂಲ್ಸ್ ಇತ್ತು, ಅದನ್ನೆಲ್ಲ ಹೊಡೆದಾಕಿ ತಾನು ಒಂದು ಚಿತ್ರವನ್ನು ಹೇಗೆ ಮಾಡಬೇಕು ಅಂದ್ಕೊಂಡಿದ್ನೋ ಆ ರೀತಿ ಒಂದು ಚಿತ್ರವನ್ನು ಮಾಡಿದಿ. ಅದರಲ್ಲಿ ಸಕ್ಸಸ್ ಆದವರು ಎಸ್ ಬಾಲಚಂದರ್ ಅವರು. ಈಗಲೂ ಕೂಡ ಅಂಧ ನಾಳ್ ಚಿತ್ರ ಏನಿದೆ ಅದು ಈಗಿನ ಒಂದು ಜನ್ರೇಷನ್ವರೆಗೂ ಕೂಡ ಅಪೀಲ್ ಆಗುವಂತಹ ಒಂದು ಚಿತ್ರ. ಸಿ ಎನ್ ಎನ್ ನ್ಯೂಸ್ 18 ಅವರು 100 ಗ್ರೇಟೆಸ್ಟ್ ಮೂವೀಸ್ ಆಫ್ ಇಂಡಿಯಾ ಅಂತ ಒಂದು ಲಿಸ್ಟ್ ಮಾಡಿದರು. ಆ ಲಿಸ್ಟಲ್ಲಿ ಅಂಧ ನಾಳ್ ಚಿತ್ರ ಇದೆ. ಈಗಲೂ ಹಲವಾರು ಫೇಮಸ್ ಡೈರೆಕ್ಟರ್ಸ್ ಅಂತ ನಾವು ಯಾರನ್ನೆಲ್ಲ ಹೇಳ್ತೀವಿ, ಮಣಿರತ್ನಂ ಇರ್ಬೋದು, ಇಂಥವರೆಲ್ಲರೂ ಎಸ್ ಬಾಲಚಂದರ್ ಅವರ ಈ ಅಂಧ ನಾಳ್ ಚಿತ್ರವನ್ನು ಯಾವಾಗಲೂ ತಮ್ಮ ಫೇವ್ರೆಟ್ ಅಂತ ಹೇಳ್ಕೊಂಡಿದ್ದಾರೆ. ಆ ರೀತಿಯ ಒಂದು ಅದ್ಭುತವಾದ ಚಿತ್ರ ಅಂಧ ನಾಳ್. ಸೆಕೆಂಡ್ ಹಾಫಲ್ಲಿ ಚಿತ್ರ ಸ್ವಲ್ಪ ಸ್ಲೋ ಆಗುತ್ತೆ ಅನಿಸುತ್ತೆ. ಬಟ್ ಅದು ಏನಕ್ಕೆ ಸ್ಲೋ ಆಗುತ್ತಂದರೆ ಅಲ್ಲಿರೋ ಡೀಟೇಲ್ಸ್, ಯಾವುದೇ ಒಂದು ಸೀನ್ ಇದರೊಳಗೆ ವೇಸ್ಟ್ ಅಂತ ನಿಮಗೆ ಅನಿಸೋದೇ ಇಲ್ಲ. ಎಲ್ಲ ತುಂಬ ಲಾಜಿಕಲಾಗಿ ಅಲ್ಲಿ ಏನು ವಿಷಯಗಳು ನಡೀತಾ ಇದೆ ಅದನ್ನೆಲ್ಲ ಈ ಡಾಟ್ಸ್ನೆಲ್ಲ ಕನೆಕ್ಟ್ ಮಾಡಬೇಕು. ಅದಕ್ಕೆ ಎಲ್ಲ ರೀತಿಯ ಒಂದು ಲಾಜಿಕ್ ಮತ್ತು ಒಂದು ಸ್ಕ್ರೀನ್ ಪ್ಲೇ ಏನಿದೆ ಅದು ಹೆಲ್ಪ್ ಮಾಡಬೇಕು. ಆ ರೀತಿ ಮಾಡಿದಂತಹ ಅದ್ಭುತವಾದ ಚಿತ್ರ ಅಂಧ ನಾಳ್. ಯಾವಾಗಾದರೂ ನಿಮಗೆ ಸಮಯ ಸಿಕ್ಕಿದ್ರೆ ಈ ಚಿತ್ರವನ್ನು ಒಮ್ಮೆ ನೋಡಿ. ನಮ್ಮ ಮುಂದಿನ ವಿಡಿಯೋಗಳಲ್ಲಿ ನಾವು ಇನ್ನೂ ಹಲವಾರು ಶ್ರೇಷ್ಠ ಚಿತ್ರಗಳ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.